ಪ್ರತಾಪ್ ತಗೋ ವಿಜಲ್ ತಗ ಇಲ್ಲಿ ಪ್ರತಾಪ್ ಇಲ್ಲಿ ಹೋಗಿ ಹೋಗಿ ನಾವು ಅದ ಮಾಡ್ತಾ ಇದ್ವಲ್ಲ ಈಗ ಓಪನ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದ. ಹೋಗ್ತಾ ಇರೋ ಸಂದರ್ಭದಲ್ಲಿ ಉಳ್ಳಾಳ್ ರೋಡಲ್ಲಿ ಒಬ್ರು ಲೇಡಿ ಕಾರ್ ತಗೊಂಡ್ ಬಂದ್ಬಿಟ್ಟು ಅಡ್ಡ ಬಂದಿದ್ರು. ಅಡ್ಡ ಬಂದಾಗ ಇವರು ಸೈಡ್ಗೆ ಹಾಕಿದ್ ಮಾತಾಡಿದ್ರೆ ಅವಳು ಏನೇನೋ ಬಾಯಲ್ ಬರ್ತಾರೆಲ್ಲ ಮಾತಾಡಿದ್ದಾಳೆ. ಇವನು ಸರಿ ಯಾಕೆ ಆ ತರ ಮಾತಾಡಿದ್ವಿ ಅಂತ ಕೇಳ್ತಿದ್ದಾಗ ಅವ್ನ ಕಾರ್ ಒಳಗಡೆ ಯಾರೋ ಒಬ್ಬ ಇಳಿದು ಬಂದು ದರ್ಶನ್ ಹೊಡೆದಿದ್ದಾರೆ, ಅದೆಲ್ಲ ಪ್ರೂಫ್ ಇದೆ ಅಲ್ಲಿ ಹೊಡೆದಿದ್ದಾರೆ. ಹೊಡೆದಿ ಆಮೇಲೆ ಇವರು ಹೊಡೆದಿದ್ದಾರೆ. ಆಮೇಲೆ ಇವರು ನಿಲ್ಸಿ ಅಂತಂದ್ರೆ ನಿಲ್ಲಿಸ್ದಂಗೆ ಕಾರ್ ಬ್ಯಾನೆಟ್ ಮೇಲೆ ಕೈ ಇಡ್ತಿದ್ದಾನೆ, ಕಾರ್ ಸ್ಟಾರ್ಟ್ ಮಾಡಿದ್ರೆ ಬ್ಯಾನೆಟ್ ಇಟ್ಕೊಂಡು ಫೈಟ್ ಮಾಡಿದ್ದಾನೆ. ಒಂದ್ 2 ಕಿಲೋಮೀಟರ್ ಅಷ್ಟು ಹೋಗಿದ್ದಾರೆ ಅಂತ ಪಬ್ಲಿಕ್ ಹೇಳಿರೋದು, ನನ್ಗೆ ಅದೆಲ್ಲ ಗೊತ್ತಿಲ್ಲ. ಆಮೇಲೆ 2 ಕಿಲೋಮೀಟರ್ ಅಷ್ಟು ಹೋದಾಗ ಪಬ್ಲಿಕ್ ಎಲ್ಲ ನೋಡಿದ್ದಾರೆ, ಈ ಅವ್ರಿಗೆ ಏನಾದ್ರೂ ಆಗೋಗ್ಬಿಡತ್ತೆ ಅಂತ ಕಾರಿಗೆ ಹೊಡೆದಿದ್ದಾರೆ ಸರ್. ಅವರು ಹೊಡೆದಾಗ ಅವ್ಳು ನಿಲ್ಸಿದಾಳೆ, ಆಮೇಲೆ ಕಂಪ್ಲೇಂಟ್ ಅವಳೇ ಹೊಡೆದ್ ಕಂಪ್ಲೇಂಟ್. ದರ್ಶನ್ ಯಾವ ಏನು ಯಾವ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ದು? ಕಾರಲ್ಲಿ ಯಾವ ಕಾರ್? ಯಾವ ಗಾಡಿ? ರ್ಯಾಶಾಗೆ ನೋಡ್ಸಿಲ್ಲ, ನಿಮಗೂ ಟಚ್ ಮಾಡಿಲ್ಲ, ಏನು ಇಲ್ಲ, ಏನಕ್ಕೆ ನೀವು ಆ ತರ ಎಲ್ಲ ಬೈತೀರಾ ಅಂತ ಒಂದ್ ಕಾರಣ ಕೇಳಿದಕ್ಕೆ ಒಳಗಡೆಯಿಂದ ಬಂದು ಇಬ್ರು ಹೊಡೆದಿದ್ದಾರೆ ದರ್ಶನ್ಗೆ, ಹೊಡೆದಿದ್ದಾರೆ ಅದೆಲ್ಲ ಕ್ಯಾಮ್ರಾ ನೋಡಿ. ನಾನು ವಿಡಿಯೋ ನೋಡಿಲ್ಲ, ವಿಡಿಯೋ ನೋಡಿದ್ರೆ ಇಲ್ಲ ನಿಮ್ಮ ಹೆಸರು.